ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಭೇಟಿ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆ ಸಂಘಟನೆ ವಿಚಾರವಾಗಿ ಕುರಿತು ಇವತ್ತು ಈ ಒಂದು ಸಭೆಯನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಒಂದು ಅಪೇಕ್ಷೆ ಏನಿತ್ತು, ಹೋದ್ವಾರ ನಮ್ಮ ಪಕ್ಷದ ಈ ಭಾಗದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಬಂದು ಈ ರೀತಿಯಾದಂಥ ಒಂದು ಸಭೆ ಆಯೋಜನೆ ಮಾಡೋಣ ಅಂತ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ ತಿಳಿಸಿದಾಗ, ಹಾಗಾಗಿ ಇವತ್ತು ಅದರ ಒಂದು ಹಿನ್ನೆಲೆಯಲ್ಲಿ ಸಂಘಟನೆ ವಿಚಾರವಾಗಿ ಕುರಿತು ಇವತ್ತು ಇನ್ನೊಂದು ಸಭೆ ನಡೆಸ್ತಾ ಇದ್ದೇವೆ. ನೋಡಿ, ನಾನು ಒಂದು ಮಾತು ಹೇಳ್ತೇನೆ, ಜಿ ಟಿ ದೇವೇಗೌಡರು ಸಾಹೇಬ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಅವರು ನನ್ನ ಬಗ್ಗೆ ವೈಯಕ್ತಿಕವಾಗಿ ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ, ಅವರಾಗಲಿ ಅವ್ರ ಮಗ ಹರೀಶ್ ಆಗಲಿ. ಇವತ್ತು ಜಿ ಟಿ ದೇವೇಗೌಡರು ಸಾಹೇಬ್ರು ಜನತಾ ದಳ ಪಕ್ಷ ಚಿಹ್ನೆಯಿಂದ ಇವತ್ತು ಗೆದ್ದಿರ್ತಕ್ಕಂಥದ್ದು, ಆಯ್ಕೆಯಾಗಿರ್ತಕ್ಕಂಥದ್ದು ಶಾಸಕರಾಗಿ 5 ವರ್ಷಕ್ಕೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡ್ಕೊಳ್ದಿರಾ, ಈ ಒಂದು ಸಭೆ ಸಂಘಟನೆ ವಿಚಾರವಾಗಿ ಮಾತ್ರ ಕುರಿತು ಸೀಮಿತಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಿಕ್ ಇಷ್ಟಪಡ್ತೀನಿ. ಒಂದು ಮಾತು ನಾನು ಹೇಳ್ತೇನೆ, ಸಣ್ಣ ಪುಟ್ಟ ವಿಚಾರಗಳು ಗೊಂದಲಗಳು ಇರ್ತಕ್ಕಂಥದ್ದು ಈಗಾಗಲೇ ಬಹಿರಂಗ ಆಗಿದೆ ಮಾಧ್ಯಮದಲ್ಲಿ, ಅದನ್ನೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ. ಆದರೆ ರಾಜಕಾರಣದಲ್ಲಿ ಯಾವಾಗ ಯಾವ್ದು ಬೇಕಾದರೂ ಬದಲಾವಣೆಗಳಾಗ್ಬೋದು, ಯಾವ್ದು ಬೇಕಾದರೂ ತಿರುವುಗಳು ಪಡ್ಕೊಳ್ಬೋದು. ಹಾಗಾಗಿ ಕಾದು ನೋಡೋಣ. ಇವತ್ತು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಜಿ ಟಿ ದೇವೇಗೌಡರು ಸಾಹೇಬ್ 5 ವರ್ಷಗಳ ಕಾಲ ಜನತಾ ದಳ ಪಕ್ಷದಿಂದ ಇವತ್ತು ಶಾಸಕರಾಗಿ ಜನಗಳು ಆಯ್ಕೆ ಮಾಡಿರ್ತಕ್ಕಂಥದ್ದು ಅದಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ ಪಕ್ಷ, ನೋಡಿ ಇನ್ನೂ ಚುನಾವಣೆ 1 ವರ್ಷ ಇದೆ, ಈಗ ಇನ್ನೂ ಏನು ಸಣ್ಣ ಪುಟ್ಟ ಗೊಂದಲಗಳಿವೆ ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸದ ಮೇಲೆ ನಾವೆಲ್ಲರೂ ಇದ್ದೇವೆ. ಯಾವುದು ಗೊಂದಲನ ದೊಡ್ಡ ಮಟ್ಟದಲ್ಲಿ ನಾವು ಇನ್ನೂ ಗೊಂದಲ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರಿದ್ದಾರೆ, ಈ ಭಾಗದಲ್ಲಿ ಕಾರ್ಯಕರ್ತರುಗಳಿದ್ದಾರೆ, ನಮ್ಮ ಪಕ್ಷ ಸದೃಢವಾಗಿದೆ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಅಪೇಕ್ಷೆ ಅಂತೆ ಇವತ್ತು ಯುವಜನತಾ ದಳದ ಒಂದು ಮತಗ್ರಹಣ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜನೆ ಮಾಡ್ಕೊಂಡಿದ್ದೇವೆ. ನೋಡಿ, ಯಾರ ವಿರುದ್ಧವಾಗೂ ಶಕ್ತಿ ಪ್ರದರ್ಶನೆ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ ಇಲ್ಲಿ. ಇಲ್ಲಿ ನಮಗೆ ಇರ್ತಕ್ಕಂಥದ್ದಿಷ್ಟೇ, ನಾವು ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ. ಇನ್ನೊಂದು ವರ್ಷದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೇವೆ ನಾವು. ನನಗೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಪಕ್ಷ ನನಗೆ ಆಯ್ಕೆ ಮಾಡಿದೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷ, ಆ ಒಂದು ಕೆಲಸ ನಾನು ಮುಂದುವರಿಸ್ತಾ ಇದ್ದೇನೆ, ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಸರಿಪಡಿಸೋಣ, ಬನ್ನಿ, ಗೊಂದಲ ಎಲ್ಲಿರೋದಿಲ್ಲ. ಒಂದು ಮನೆಯಲ್ಲೇ ಒಂದು ಕುಟುಂಬದಲ್ಲೇ ಸಣ್ಣ ಪುಟ್ಟ ಗೊಂದಲಗಳು, ಒಂದು ಮಾತು ಬರುತ್ತೆ ಹೋಗುತ್ತೆ, ಪಕ್ಷ ಅಂದಮೇಲೆ ಇರೋದಿಲ್ವೇ, ಒಂದು ಮಾತು ಬರುತ್ತೆ ಒಂದು ಹೋಗುತ್ತೆ. ಸರಿಪಡಿಸೋಣ, ಬನ್ನಿ, ಒಳ್ಳೇದಾಗ. ಥ್ಯಾಂಕ್ ಯು. ಯಾವ ಕ್ಷೇತ್ರದಿಂದ ಅನ್ನೋದು ಕೂಡ ಬಹಳ ಕುತೂಹಲ ಕಾರ್ಯಕರ್ತರು. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಇಶ್ಯೂ ಬೇಸ್ಡ್ ರಾಜಕಾರಣ ಮಾಡಿಕೊಂಡು ಜನಗಳಿಗೆ ಕೆಲವೊಂದಷ್ಟು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇವತ್ತು ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಜನಗಳ ಜೊತೆ ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ಧರ್ಮ ಧರ್ಮಗಳಲ್ಲಿ ಮದುವೆ ಇವತ್ತು ಒಂದು ಕಿಚ್ಚೆಪ್ಸಿ ಇವತ್ತು ಏನು ಹೊರಟಿದ್ದಾರೆ, ಇದನ್ನೆಲ್ಲ ತಡೆಗಟ್ಟಬೇಕಾಗಿದೆ. ಇಶ್ಯೂ ಬೇಸ್ಡ್ ರಾಜಕಾರಣ ನಾವು ಮಾಡ್ಕೊಂಡು ಹೋಗ್ತೇವೆ. ಇವತ್ತು ನಾನು ಯಾವ ಪಕ್ಷದಿಂದ ನಾನು ಯಾವ ಕ್ಷೇತ್ರದಿಂದ ನಿಂತ್ಕೊಳ್ತೇನೆ ಅಂತಕ್ಕಂಥದ್ದು ವಿಷಯ ಅಲ್ಲ. ಇವತ್ತು ಸಂಘಟನೆ ಆಗಬೇಕಾಗಿದೆ, ಆ ಕೆಲಸ ಮುಂದುವರಿಸ್ತೀನಿ. ಥ್ಯಾಂಕ್ ಯು.